ದ ಮೋಸ್ಟ್ ಅವೇಟೆಡ್ ಸಿನಿಮಾ ಎನ್ ಟಿ ಆರ್ಸ್ ದೇವರ ಕೊನೆಗೂ ರಿಲೀಸ್ ಆಯಿತು ಫಸ್ಟೇ ಫಸ್ಟ್ ಶೋ ನೋಡ್ಕೊಬಂದ್ವಿ ಆನೆಸ್ಟ್ಲಿ ಆ ಆನೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಸಿನಿಮಾ ಶುರುವಾಗದೆ ನೀವು ಅವರ ಹಿಂದಿನ ಸಿನಿಮಾಗಳನ್ನ ನೋಡಿರ್ಬೋದು ಆಲ್ಮೋಸ್ಟ್ ಅವರು ಪ್ರತಿಯೊಂದು ಸಿನಿಮಾನ ಒಂದು ಸ್ಟೋರಿ ನರೇಷನ್ ಇಂದನೇ ಶುರು ಮಾಡ್ತಾರೆ ಈ ಸಿನಿಮಾದಲ್ಲೂ ಕೂಡ ಅದೇ ಥರ ಶುರು ಮಾಡಿದ್ದಾರೆ ಸೊ ಈ ಸ್ಟೋರಿ ಅರೌಂಡ್ ಒಂದು ಒಳ್ಳೆ ಇಂದನೇ ಶುರು ಆಗುತ್ತೆ ಒಂದು ಹಿಸ್ಟೋರಿಕ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಸ್ಟೋರಿ ಶುರುವಾಗದೆ ಒಂದು ಎರಡು ಹೆಸರಿಂದ ಬಟ್ ಆದರೆ ಆ ಎರಡು ಹೆಸರು ಹೆಸರುನ ಕೊನೆಗೆ ಎಲ್ಲಿ ತೊಗೊಂಡೋಗಿ ನಿಲ್ಸ್ತಾರೆ ಅನ್ನೋದೇ ನಿಮಗೆ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಆದರೆ ಆ ಎರಡು ಹೆಸರು ಜೊತೆಗೆ ಈ ದೇವರ ಸ್ಟೋರಿನ ಹೇಳ್ತಾ ಹೋದಾಗ ನಿಮ್ಗೆ ಆ ಎರಡು ಎರಡು ಹೆಸರು ಕೂಡ ಹೋಗುತ್ತೆ ಅಂದರೆ ನಾನು ಏನು ಹೇಳ್ತಿರೋದು ಅಂದರೆ ಅಟ್ಲೀಸ್ಟ್ ಆ ಎರಡು ಹೆಸರಿಗೆ ಒಂದು ಕ್ಲಾರಿಫಿಕೇಷನ್ ಲಾಸ್ಟಲ್ಲಿ ಕೊಡಬೇಕಾಗಿತ್ತು ಅಂತ ನನಗನ್ಸು ಬಟ್ ಆದರೆ ಈ ಸಿನಿಮಾದಲ್ಲಿ ಈ ಒಂದು ಫಸ್ಟ್ ಪಾರ್ಟ್ ನೋಡಿದಾಗ ನನಗನ್ಸಿದ್ದು ಸಿಂಪಲ್ಲು ಈ ಇಡೀ ಸಿನಿಮಾ ಮಾಡಿರೋದೇ ಎರಡು ಸಿನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ದೇವರ ಯಾರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎರಡನೇ ಸೀನು ನಿಮಗೆ ಸಿನಿಮಾದಲ್ಲಿ ಉಂಗ್ರ ಎಸ್ತಾಗ ಒಂದು ಸೀನ್ ಗೊತ್ತಾಗುತ್ತೆ ಆ ಸೀನು ಏನಕ್ಕೆ ಆಯಿತು ಅನ್ನೋದು ಒಂದು ಎಕ್ಸ್ಪ್ಲನೇಷನು ಈ ಒಂದು ಸ್ಟೋರಿ ಬಿಟ್ಟರೆ ಇನ್ನೇನು ಇಲ್ಲ ಈ ಸಿನಿಮಾದಲ್ಲಿ ಕನ್ನಡ ತಾಯಿ ಸೀದಾ ಸಿನಿಮಾದ ಇಂಟ್ರೋಗೆ ಬಂದುಬೋಡೋಣ ಈ ಸಿನಿಮಾದಲ್ಲಿ ಇಂಟ್ರೋ ಇದೆ ಅನ್ನೋದಕ್ಕಿಂತ ಈ ಸಿನಿಮಾನೇ ಒಂದು ಇಂಟ್ರೋ ಅಂತಲೂ ಹೇಳ್ಬೋದು ಏನಕ್ಕೆ ಅಂತಂದರೆ ಈ ಕಂಪ್ಲೀಟ್ ಪಾರ್ಟನ್ನು ದೇವರ ಯಾರು ಏನು ಏನಾಯಿತು ಅನ್ನೋದೇ ಒಂದು ಕಂಪ್ಲೀಟ್ ಸಿನಿಮಾ ದೇವರ ಕತೆ ಶುರುವಾಗೋಕ್ಕಿಂತ ಮುಂಚೆ ಏನು ಎರಡು ಹೆಸರು ಹೇಳಿದ್ದಾರೆ ಒಂದು ಸಿಚುವೇಶನ್ನ ತೋರಿಸಿದ್ದಾರೆ ಅಂತಂದರೆ ಆ ಒಂದು ಸಿಚುವೇಶನ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿತ್ತು ಬಟ್ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಸೆಕೆಂಡ್ ಪಾರ್ಟಿಗೆ ಅದನ್ನು ಸಸ್ಪೆನ್ಸ್ ಆಗಿ ಉಳಿಸಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದರೆ ಕನ್ವೆ ಮಾಡಿದ್ದರೆ ಜನರಿಗೆ ಅರ್ಥ ಇದ್ದಿತ್ತೇನೋ ಅಂತ ನನಗನ್ಸ್ತು ಸಿನಿಮಾದ ಪ್ಲಾಟ್ ಅಂತ ಬಂದರೆ ನಾನು ಆ್ಯಕ್ಚುಲಿ ಮುಂಚೆಯೇ ಪ್ರಿಡಿಕ್ಟ್ ಮಾಡಿಬಿಟ್ಟಿದೆ ಫಸ್ಟ್ ಅಲ್ಲಿ ಅಪ್ಪನ್ ಸ್ಟೋರಿ ಸೆಕೆಂಡ್ ಅಲ್ಲಿ ಮಗನ್ ಸ್ಟೋರಿ ಅಂತ ಬಟ್ ಆದರೆ ಒಂದು ಮೂರನೇ ಪ್ಲಾಟು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆಗಿ ಬರುತ್ತೆ ಮಾತ್ರ ಅದಂತೂ ನಿಮಗೆ ನೋಡೋಕ್ಕೆ ಖಂಡಿತವಾಗಲು ಸಿಗುತ್ತೆ ಈ ಸಿನಿಮಾದ ಸ್ಟೋರಿ ಲೈನ್ಗಿಂತ ಮೇನ್ ಪ್ಲಸ್ ಪಾಯಿಂಟ್ ನನಗನ್ಸಿದ್ದು ಏನಂತಂದರೆ ಪ್ಲೇ ವಿಷುವಲ್ಸು ಆ್ಯಕ್ಷನ್ ಸೀಕ್ವೆನ್ಸು ಸೊ ಪ್ರತಿಯೊಂದು ಸಿ ಜಿ ವಿ ಎಫ್ ಎಕ್ಸ್ನ ಮೆಚ್ಚಲೇಬೇಕು ತುಂಬ ರಿಯಲಿಸ್ಟಿಕ್ಕಾಗಿ ಮಾಡಿದರೆ ಅನಿರುದ್ ಮ್ಯೂಸಿಕ್ಕು ಈ ಇಷ್ಟಕ್ಕೂ ತುಂಬ ಸಿಂಕರನೈಸ್ಡ್ ಆಗಿ ಮ್ಯೂಸಿಕ್ ಕೊಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ನ ಏನು ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಮಾತ್ರ ಲಿಟ್ರಲಿ ತುಂಬ ಇಷ್ಟ ಆಯಿತು ಒಳ್ಳೆ ಫೀಲ್ ಕೊಡುತ್ತೆ ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ನಿಮಗೆ ಖಂಡಿತ ಹೋಗ್ಲು ಶಾಕಿಂಗ್ ಆಗಿರುತ್ತೆ ಬಟ್ ಆದರೆ ಅಂತ ಹೇಳ್ಕೊಳ್ಳೋ ಮಟ್ಟಿಗೆಲ್ಲ ಏನೂ ಇಲ್ಲ ಬಟ್ ಆದರೆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಎಕ್ಸೆಪ್ಷನಲ್ ವರ್ಕ್ ಮಾತ್ರ ಎಕ್ಸ್ಪೆಕ್ಟ್ ಮಾಡೋ ಇರೋಲ್ಲ ಬಟ್ ಅದು ಕೆಲವೊಂದು ಓವರ್ ಬಿಲ್ಡಪ್ ಅಂತ ಅನಿಸುತ್ತೆ ಬಟ್ ಆದರೆ ವರ್ತಿಟ್ಟು ಅಂತಲೂ ಅನಿಸುತ್ತೆ ಸೊ ಸೀದಾ ಇವಾಗ ದೊಡ್ಡ ಸೆನ್ಸೇಷನಲ್ ಆಗಿದ್ದಂಥ ಒಂದು ಕಾಂಬಿನೇಷನ್ಗೆ ಬರೋಣ ಹೀರೋ ಹೀರೋಯಿನ್ ಕಾಂಬಿನೇಷನ್ನು ಲಿಟ್ರಲಿ ನನಗೆ ಜಾನ್ವಿ ಕಪೂರು ಈ ಸಿನಿಮಾದಲ್ಲಿ ಹೀರೋಯಿನ್ ಅನ್ನೋ ಫೀಲ್ ನನಗೆ ಕೊಡಲಿಲ್ಲ ಏನಕ್ಕೆ ಅಂತಂದರೆ ಸ್ಕ್ರೀನ್ ಪ್ರೆಸೆನ್ಸು ಅಷ್ಟು ಆಗಿದೆ ಖಂಡಿತವಾಗ್ಲೂ ಎಂಜಾಯ್ ಕಣ್ರಿ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಸಾಂಗ್ ಅನ್ನೋದಕ್ಕಿಂತ ನನಗೆ ಈ ಐಟಮ್ ಸಾಂಗ್ ಅನ್ನೋ ಫೀಲ್ ಕೊಡ್ತು ಏನಕ್ಕೆ ಅಂತಂದರೆ ಇವರು ಹೀರೋಯಿನ್ ಆಗೇ ತೊಗೊಂಡಿರ್ಬೋದು ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇರೋದ್ರಿಂದ ನನಗಷ್ಟು ಮಜಾ ಕೊಡಲಿಲ್ಲ ಸೊ ಈ ಸಿನಿಮಾ ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಟ್ ಆಗಿರೋ ಸಿನಿಮಾ ಆಗಿದ್ರೂ ಕೂಡ ಸ್ವಲ್ಪ ಕಾಮಿಡಿ ಪ್ಲಾಟ್ನ ತೋರಿಸಿದ್ದಾರೆ ಬಟ್ ಆದರೆ ಅಷ್ಟು ಕಾಮಿಡಿ ಅರ್ಥ ಆಗೋಲ್ಲ ಬಟ್ ಆದರೂ ಪರವಾಗಿಲ್ಲ ತಕ್ ಮಟ್ಟಿಗೆ ವರ್ಕೌಟ್ ಆಯಿತು ಅಂತಲೂ ಹೇಳ್ಬೋದು ಇನ್ನು ಥ್ರಿಲ್ಲರ್ ಸಸ್ಪೆನ್ಸ್ ಅಂತ ಬಂದರೆ ನನಗೆ ಸಸ್ಪೆನ್ಸು ಅಷ್ಟೊಂದಾಗಿರೋಲ್ಲ ಕೆಲವೊಂದು ಕಡೆ ಪ್ರಿಡಿಕ್ಟೇಬಲ್ ಆಗಿತ್ತು ಇಂಟ್ರವಲ್ ಪ್ಲಾಟು ಇಂಟ್ರವಲ್ ಫೈಟ್ ಸೀಕ್ವೆನ್ಸು ತುಂಬ ಎಂಜಾಯ್ ಮಾಡ್ತೀರಾ ಇನ್ನು ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇಡೀ ಕ್ಲೈಮ್ಯಾಕ್ಸಲ್ಲೇ ಒಂದು ಪ್ಲಾಟ್ ವೇಸ್ಟ್ ಮಾಡಿದ್ದಾರೆ ಅದು ಪಾರ್ಟ್ ಟುಗೆ ಯಾವ ಥರ ಬರ್ಬೋದು ಅನ್ನೋದನ್ನ ಕೂಡ ಒಂದು ಪ್ರೊಡಕ್ಷನ್ ಉಳಿಸಿದ್ದಾರೆ ಬಟ್ ಆದರೆ ನಾನು ಹೇಳಿದಂಗೆ ಸ್ಟಾರ್ಟಿಂಗಲ್ಲಿ ಸಿನಿಮಾ ಶುರು ಮಾಡಿದ್ದ ಒಂದು ಸ್ಟೋರಿ ಸ್ಟೋರಿಲೈನ್ನ ಕ್ಲೈಮ್ಯಾಕ್ಸಲ್ಲಿ ಒಂದು ಎಂಡ್ ಕೊಟ್ಟು ಒಂದು ಕ್ಲಾರಿಟಿ ಕೊಟ್ಟಿದ್ದರೆ ನಮ್ಮ ಜನರಿಗೆ ಇನ್ನೂ ಸೆಕೆಂಡ್ ಪಾರ್ಟಲ್ಲಿ ಏನೂ ಅಷ್ಟೊಂದು ಸಸ್ಪೆನ್ಸ್ ಆಗಿ ಇರ್ತಿತ್ತು ಅಂತ ಇನ್ನು ಈ ಸಿನಿಮಾದ ಹೀರೋ ಮತ್ತು ವಿಲ್ಲನ್ ಕೆಮಿಸ್ಟ್ರಿ ಆ್ಯಕ್ಷನ್ ಅಂತ ಬಂದರೆ ನಿಮಗೆ ಗೊತ್ತು ಪ್ರತಿಯೊಂದು ಸಿನಿಮಾದಲ್ಲಿ ಇವರಿಬ್ರಲ್ಲಿ ಯಾರು ಫಸ್ಟ್ ಆಯ್ತಾರೆ ಅಂತ ಬಟ್ ಆದರೆ ಈ ಸಿನಿಮಾದವ್ರ್ ಉಲ್ಟಾ ಬಿಟ್ರೆ ಬುಟ್ರೇಣಿ ಫುಲ್ ಮೂವಿನ ಹೇಳ್ಬಿಡ್ತೀಯಾ ಕೇಳ ಹಂಗ ಒಂದು ಕೆಲಸ ಮಾಡವಾ ಈ ರಿವ್ಯೂ ಸಾಕು ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ ನಿಮಗೆ ಅನಿರುದ್ ಮ್ಯೂಸಿಕಲ್ನ ಎಂಜಾಯ್ ಮಾಡಬೇಕು ಅಂತಂದರೆ ಸಿನಿಮಾ ನೋಡಿ ಏನಕ್ಕೆ ಅಂತಂದರೆ ನನಗೆ ಬೋರ್ ಮಾಡಿಸ್ತಿರೋದಕ್ಕೆ ಒಂದೇ ಕಾರಣ ಅನಿರುದ್ ಮ್ಯೂಸಿಕ್ಕು ಅದು ಬಿಟ್ಟರೆ ಇರಿ ಸಿಗೋಣ ಮುಂದಿನ ರಿವ್ಯೂಲಿ ಪರವಾಗಿಲ್ಲ ಈ ಸಿನಿಮಾದ ಮುಂದಿನ ರಿವ್ಯೂ ಪಾರ್ಟ್ ಟುವಲ್ಲಿ ಕೊಡ್ಕಂತೀನ್ಕಂಡ್ರಿ ಪಾರ್ಟ್ ಟು ರಿಲೀಸ್ ಆಗಲಿ ಸಿಗೋಣ ಸೈನಿಂಗ್ ಆಫ್